फेवरेट आगे नम कन्नड इंडस्ट्री अद्भुत नायक नट श्रेयस मंजूर दयमी वेदिक नम मा सिम निर्मापक नटन विजय वेंकटेश जॉन आगे अदे रीतिया ते ती वेंकटेश शांत दयमी बरबू और धर्म पत्नी कीर्ति विजय दयमा वेदिके बरबूंत विनोदा इन दुडप मुकुंद दयमा जॉन आगे मुकुंदय्य सर दयमा बरबू डायरेक्टर अनिल वेंकटराज दयमा जॉन आगे ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಸಿಗಬೇಕು ಅಂದ್ರೆ ದೀಪವನ್ನ ಬೆಳಗಬೇಕು, ಈ ರೀತಿ ಪ್ರಜ್ವಲಿಸ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಶ್ರೇಯಸ್ ವಿಜಯ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಮಾನ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗೋದಕ್ಕೆ ಮೊದಲು ಕೆವಿ ಮಂಜುನಾಥ್ ಸರ್ ನಿರ್ಮಾಣ ಮಾಡಬೇಕು. ನಿರ್ಮಾಣ ಸಂಸ್ಥೆ ಹಾರಿಕಾ ಮೂವೀಸ್ ಲೋಕಾರ್ಪಣೆ ಆಗ್ತಾ ಇದೆ. ಜೋರಾದ ಚಪ್ಪಾಳಿ ಬರಲಿ. ಹಾರಿಕಾ ಮೂವೀಸ್ ಮೂಲಕ ನಮ್ಮ ಸಿನಿಮಾ ಜಗತ್ತಿಗೆ ಮತ್ತಷ್ಟು ಅದ್ಭುತ ಸಿನಿಮಾಗಳು ಸಿಗ್ತಾ ಇದೆ. ಪ್ರೊಡಕ್ಷನ್ ಹೌಸ್ ಮೂಲಕ ಮತ್ತಷ್ಟು ನಿಮ್ಮ ಕಾರ್ಯಕ್ರಮಗಳಿಗೆ ಥ್ಯಾಂಕ್ ಯು ಸೋ ಮಚ್ ಎಂದು ಕೋರಬೇಕು. ಸಿನಿಮಾದ ಟೈಟಲ್ ಟ್ರ್ಯಾಕ್ ಅಂದ್ರೆ ಮಾನ್ ಹಾಡನ್ನ ಲಾಂಚ್ ಮಾಡುವಂತಹ ಸಂದರ್ಭ. ಆಗ್ಲೇ ಹೇಳಿದೆ, ಎರಡು ಭಾಷೆಗಳಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ, ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ. ಇದೀಗ ಕನ್ನಡ ಭಾಷೆಯ ಟೈಟಲ್ ಟ್ರ್ಯಾಕ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಹಾಗಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೇಯಸ್ ಮಂಜುನಾಥ್ ದಯಮಾಡಿ ಬರಬೇಕು. ಅವರ ಜೊತೆಗೆ ನಿರ್ಮಾಪಕರಾಗಿರುವ ಕೆ ವಿ ಮಂಜುನಾಥ್ ಅವರು ಹಾಗೂ ಮತ್ತೊಬ್ಬ ನಿರ್ಮಾಪಕರಾಗಿರುವ ಕೆ ಮಂಜುನಾಥ್ ಅವರು ಕೂಡ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕೆ ಮಂಜುನಾಥ್ ಅವರು ಟ್ರ್ಯಾಕ್ ಲಾಂಚ್ ಅಂತ ನೀವು ಎರಡು ಜನ ಸೇರಿ ಅನೌನ್ಸ್ ಮಾಡಿದ್ರೆ ಲೋಕಾರ್ಪಣೆ. ಮಾರ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗಲಿ. ವಿಜಯ್ ವೆಂಕಟೇಶ್ ಅವರು ಸಿನಿಮಾ ಪ್ರೊಡ್ಯೂಸರ್ ಅಂತ ಹೆಸರಿಟ್ಕೊಂಡು ಈ ಒಂದು ಇವತ್ತು ತುಂಬ ಒಳ್ಳೆ ದಿನ, ಶುಕ್ರವಾರ ಇವತ್ತು ಈ ಒಂದು ಮಾರ್ ಸಿನಿಮಾ ಅನ್ನೋದು ಮತ್ತೆ ಸಾಂಗ್ ರಿಲೀಸ್ ಅನ್ನೋದು ಮಾಡ್ತಾ ಇದ್ದಾರೆ. ಈ ವರ್ಷ ಅವರಿಗೆ ತುಂಬ ಒಳ್ಳೇದಾಗಲಿ, ಈ ಮೂವಿ ಬಂದ್ಬಿಟ್ಟು ಚೆನ್ನಾಗಿ ಹಿಟ್ಟಾಗಲಿ, ಈ ಮೂವಿ ಚೆನ್ನಾಗಿ ಹಿಟ್ಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಒಳ್ಳೆ ಹೆಸರು ತೆಗೆದು ನಮ್ಮ ಒಂದು ಜನಾಂಗ ಏನಿದೆಯೋ, ಒಂದು 20,000 ಜನ ಇದ್ದೀವಿ ನಮ್ಮ ರಾಮಕೃಷ್ಣನಗರ ಎನ್ಆರ್ಎಲ್ ಹೇಳ್ಬಿಟ್ಟು ಅಂದ್ರೆ ಮುಳಬಾಗಲಲ್ಲಿ ಈ ಒಂದು ಜನಾಂಗಕ್ಕೆ ಒಳ್ಳೆ ಹೆಸರು ತೆಗೆದು ಆ ವಿಜಯ್ ವೆಂಕಟೇಶ್ ಅವರು ಸಿನಿಮಾ ಪ್ರೊಡ್ಯೂಸರ್ ಪ್ಲಸ್ ಸಿನಿಮಾ ಹೀರೋ ಈ ಒಂದು ಮೂವಿ ಹಾರ್ಡ್ ಡೆಡಿಕೇಶನ್ ಇಂದ ಅವರು ಈ ಮೂವಿನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರಬೇಕು ಈ ಸ್ಟೋರಿ, ಈ ಮೂವಿ ಅವರಿಗೆ ಒಳ್ಳೆ ಹೆಸರು ಬರಬೇಕು. ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಈ ಮೂವಿ ಬಂದ್ಬಿಟ್ಟು ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅಂತ ನಾನು ತುಂಬಾ ಬೆಳ್ತಾ ಇದ್ದೀನಿ. ದೇವರ ಹತ್ರ ನಾನು ಹೋಗಿ ಆಶೀರ್ವಾದ ತಗೊಂಡು ಈ ಸಿನಿಮಾ ಬಂದ್ಬಿಟ್ಟು ಹಿಟ್ಟಾಗ್ಬೇಕಂತ ಎಲ್ಲ ನಮ್ಮ ಜನಾಂಗದಲ್ಲಿ ಬಂದ್ಬಿಟ್ಟು ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಅವರ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಾಡೋರನ್ನ ನಾವು ಮುಂದೆ ಬಿಡ್ಬೇಕು, ಯಾವತ್ತು ಮಾಡೋರನ್ನ ನೋಡಿ ನಾವು ಆಯ್ತಾ ಸಂತೋಷ ಪಡಬೇಕು. ಈ ಮೂವಿ ಬಂದ್ಬಿಟ್ಟು ಚೆನ್ನಾಗಂದ್ರೆ ಬರಬೇಕು. ಈ ಒಂದು ಹೆಸರನ್ನ ಕರ್ನಾಟಕ ಸ್ಟೇಟ್ ಅಲ್ಲಿ ವಿಜಯ್ ವೆಂಕಟೇಶ್ ಅವರು ಇನ್ನೊಂದು ನೆಕ್ಸ್ಟ್ 3-4 ಮಂತ್ಸ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ಬೇಕು. 100 ಇಯರ್ಸ್ ಸಿನಿಮಾ ಬಂದ್ಬಿಟ್ಟು ಆಯ್ತಾ ರಿಲೀಸ್ ಆಗಿ ಚೆನ್ನಾಗಿ ಮತ್ತೆ ಹೋಗ್ಬೇಕು, ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ನಾನು ತುಂಬಾ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.
नमस्कार ಎಲ್ಲರಿಗೆ ನಮ್ಮ ಬಂದಿರುವಂತ ಸ್ನೇಹಿತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರಿಗೆ ನನ್ನ ಹೃದಯಪೂರ್ಣವಾಗಿ ನಮಸ್ಕಾರ ಹಾಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ವಿಜಯ ವೆಂಕಟೇಶ್ ಅವರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಹಾಗೆ ನಮ್ಮ ಅಣ್ಣವರು ನಮ್ಮ ವಿಜಯ ಅವರು ನಮ್ಮ ಅಣ್ಣನ ಮಗ ಈ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಈ ಮೊದಲನಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ ಅಂತಂದ್ರೆ ನಮಗೆ ಒಂದು ಹೆಮ್ಮೆ ಅಂತ ವಿಚಾರ ಹಾಗೆ ಒಂದು ಒಂದು ಈ ಫಿಲಂ ಅನ್ನೋದು ಭಾರಿ ಒಂದು ಅಭಿವೃದ್ಧಿಯಾಗಿ ಹೋಗಬೇಕು ಈ ಒಂದು ಇಡೀ ಕರ್ನಾಟಕದಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇಡೀ ನಮ್ಮ ಒಂದು ಇಂಡಿಯಾದಲ್ಲಿ ನಮ್ಮ ವಿಜಯ ಅನ್ನೋದು ನಮ್ಮ ಅಣ್ಣನ ಮಗ ಒಂದು ಹೆಮ್ಮೆಯಾಗಿ ಮುಂದೆ ಬರಬೇಕು ಈ ಫಿಲಂ ಅನ್ನೋದು 100 ದಿನ ಮುಂದೆ ಬಂದು ಯಶಸ್ವಿ ಆಗಬೇಕು ಅಂತ ನಾನು ಮನಸ್ಸುಪೂರ್ಣವಾಗಿ ಹೃದಯಪೂರ್ಣವಾಗಿ ಎಲ್ಲರ ಕೇಳ್ಕೊಳ್ತಾ ಇದ್ದೀನಿ ನಮ್ಮ 20,000 ಜನ ನಮ್ಮ ಕುಲಬಾಂಧವರು ಇರೋದು ಇದು ಮೊದಲನೇದು ಹಾಗೆ ನಾವು ಮುಂದೆ ಬರಬೇಕು ಅಂತ ಎಲ್ರಿಗೆ ಒಂದು ಇನ್ನ ಒಂದು ಮತ್ತೆ ನಮ್ಮ ಪತ್ರಿಕಾವರೆಗೆ ಬಂದಿರುವಂತ ವಿಡಿಯೋವರೆಗೆ ಎಲ್ರಿಗೆ ನನ್ನ ಹೃದಯಪೂರ್ಣವಾಗಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ धन्यवाद सर इतनी थैंक यू सो मच सर दयमा कुछ सो स्वीट सर थैंक यू सो मच इे तरह सहकार कंटिन्यू आता है प्लीज हाव यू एलू नमस्कार ऐन नम राजकुमार डाक्टर राजकुमार आशीर्वाद रीचि कंटू आ देवर प्रार्थने याकंद्रे पूर्वी ಇಡೀ ಕರ್ನಾಟಕದಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಗುಣವಂತರಾಗಿ ಎಲ್ಲರಿಗೂ ಹಾಡಲ್ಲಿ ಫಿಲಿಮಲ್ಲಿ ಒಳ್ಳೆ ಬುದ್ಧಿಯನ್ನು ಡಾಕ್ಟರ್ ರಾಜ್ಕುಮಾರ್ ಪುರಿತವರು ಅದು ಎಲ್ಲರಿಗೂ ಬುದ್ಧಿಂತ ವಿಷಯ ಆ ಆಸರೆ ಇರಬೇಕು ದೇವರ ಆಸರೆ ಇರಬೇಕು ವಿಜಯಿಗೆ ಆ ಭಗವಂತ ಆ ಮಹಾಗಣಪತಿ ದೇವರ ಎಲ್ಲ ಆಶೀರ್ವಾದ ಇರಬೇಕು ಅವರು ಪ್ರತಿಯೊಂದು ಒಳ್ಳೆಯದಾಗಬೇಕು ಕನ್ನಡದಲ್ಲೇ ಅವರು ಕನ್ನಡದಲ್ಲೇ ಬದುಕಬೇಕು ತೃಪ್ತಿ ಆಗಬೇಕು ಕನ್ನಡದಲ್ಲೇ ಒಳ್ಳೆ ಒಳ್ಳೆ ಫಿಲಿಂ ತೆಗಿಬೇಕು ಒಳ್ಳೆ ಒಳ್ಳೆ ಸಾಂಗ್ಸ್ ಮಾಡಬೇಕು ಒಳ್ಳೆ ಒಳ್ಳೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದೇವಕ್ಕೆ ನಾವು ಪ್ರಾರ್ಥನೆ ಅಮ್ಮ ಏನಾದ್ರೂ ಹೇಳ್ತೀರಾ ತೆಲುಗು ಮಾಡು ಓಕೆ ಅದು ಬೇಡ ನೀವು ಲಾಂಚ್ ಅಂತ ಹೇಳಿ ಆಯ್ತಾ ಲಾಂಚ್ ಅಂತ ಹೇಳಿ ಹೇಳ್ತೀರಾ ನಾನು ಹೇಳ್ತೀನಿ ಅದೇ ತರ ಹೇಳಿ ಓಕೆನಾ ಹಾ ಚಪ್ಪಲಿ ಬರ್ರಿ ಅಮ್ಮ ಒಂಚೂರು ನರ್ವಸ್ ಆಗಿದ್ದಾರೆ ಇದ್ರೂ ಜೋರಾಗಿ ಲಾಂಚ್ ಅಂತ ಹೇಳ್ಬೇಕು ಅಂತ ಈಗ ನಮ್ಮ ಮಾರ್ ಸಿನಿಮಾದ ತೆಲುಗು ಹಾಡು ಲಾಂಚ್ ಥ್ಯಾಂಕ್ ಯು ಪ್ಲೀಸ್ ಗುಡ್ ಈವ್ನಿಂಗ್ ಎವ್ರಿಬಡಿ ಫಸ್ಟ್ ಮಾರ್ ಅಂತ ಹೇಳ್ಬಿಟ್ರು ನಮ್ಮ ಡಿಒಪಿ ಅವರು ಇದರ ಒಂದು ಆಲ್ಬಮ್ ಇದೆ ಸಾಂಗ್ ಬರ್ತಿದೆ ಮೂವಿ ಹೇಳಿ ಮಾರ್ತಿ ಅಂತ ನಾನು ಹೇಳಿದೆ ಯಾ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳುವುದು ಗೊತ್ತಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರು ನಾನಿದೆ ನಿಮ್ ಜೊತೆ ಹೆದರ್ಬೇಡ ಸೊ ಓಕೆ ಫೈನ್ ಮಾಡ್ತೇನೆ ಅಂತ ಅನಿಲ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಡೈರೆಕ್ಟರ್ ಅದರ ಹೀರೋ ವಿಜಯ್ ಅವರು ಕೂಡ ಇದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು ನಂಗೆ ಆಲ್ಸೋ ನ್ಯೂ ಎಕ್ಸ್ಪೀರಿಯನ್ಸ್ ಯಾವ ಫ್ಯೂಚರ್ ಅಲ್ಲಿ ಕೂಡ ವರ್ಕ್ ಮಾಡ್ತಿದ್ದೆ ಅವರ ಜೊತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ವಿಜಯ್ ಅವ್ರ ಜೊತೆ ನನ್ನ ನಂಬಿಟ್ಟು ಇಷ್ಟು ದೊಡ್ಡ ವರ್ಕ್ ನನ್ ಕೊಟ್ಬಿಟ್ರು ಅವರು ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿಜಯ್ ಅವ್ರ ಜೊತೆ ವರ್ಕ್ ಮಾಡಿ ಅದು ನಿಮ್ಮ ಡೈರೆಕ್ಟರ್ ಅಲ್ಲಿನ ಪ್ರೋಡಕ್ಟ್ ಜೊತೆ ವರ್ಕ್ ಮಾಡಿ ಇನ್ನ ಮೂವಿ ಚೆನ್ನಾಗಿ ಹೋಗ್ಬಿಟ್ಟು ಹಿಟ್ ಆಗ್ಬಿಟ್ಟು ನಿಮ್ದೆಲ್ಲ ಸಹಕಾರ ಸಪೋರ್ಟ್ ನಿಮ್ಗೆ ಹಿಂಗೆ ಯಾವಾಗ್ಲೂ ಇರಿ ನಮ್ ಜೊತೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗ್ಲೂ ವಿಜಯ್ ಅವ್ರಿಗಂತೂ ನಮ್ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಇತ್ತು ನಮ್ಗೆ ನೀವು ನೋಡಿರ್ಬೋದು ಹೊರಟ್ಬಿಟ್ಟು ಹಿಂಗೆ ಬಂದಿದ್ದೆ ಅಂತ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ವರ್ಕ್ ಮಾಡಿ ಫಸ್ಟ್ ಟೈಮ್ ನಿಮ್ ಜೊತೆ ವರ್ಕ್ ಮಾಡಿದ್ದೆವು ಥ್ಯಾಂಕ್ ಯು ಅದೇ ಸರ್ ಥ್ಯಾಂಕ್ ಯು ಸರ್ ಎಲ್ಲ ಫ್ಯಾಮಿಲೀಸ್ ಹಾಯ್ ಹಾಯ್ ಮೊದಲನೇದಾಗಿ ವಿಜಯ್ ಅವರಿಗೆ ವಿಶ್ವ ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಅಂದ್ಬಿಟ್ಟು ಒಳ್ಳೆಯವರಲ್ಲಿ ಖುಷಿ ಏನು ಅಂತ ಹೇಳಿದ್ರೆ ಫಸ್ಟ್ ನನಗೆ ಸಾಂಗ್ ಇಂತ ಒಂದು ಪ್ರೊಡಕ್ಷನ್ ಹೌಸ್ ಲಾಂಚ್ ಆದರೆ ಒಂದು ಸಖತ್ ಹ್ಯಾಪಿ ಫೀಲಿಂಗ್ ಏನು ಅಂತ ಹೇಳಿದ್ರೆ ನಾ ಅಪ್ಪ ಒಂದ್ಸಲ ಯಾವಾಗ ಹೇಳ್ತಾ ಇದ್ದೆ ಯಾಕೆ ಯಾವಾಗ ಸಿನಿಮಾ ಮಾಡ್ತೀಯ ಟೆನ್ಷನ್ ಜಾಸ್ತಿ
ಆರಾಮ ಒಂದು ಆ ಸಿನಿಮಾ ಪ್ರಕಾಶನ ಎಲ್ಲ ಬಿಸ್ನೆಸ್ ಮಾಡಿ ನಿಂತೇ ಇದ್ದೀರೋ ಅಂತ. ಸೊ ಅವರು ಮಾತು ಹೇಳಿದ್ರು ಒಂದು ದಿನ ಅರ್ಥ ಇದೆ, ಸಿನಿಮಾ ಮಾಡಿದ್ರೆ ತುಂಬಾ ಜನ ಪ್ರೀತಿ ಸಿಗುತ್ತೆ, ಆಮೇಲೆ ತುಂಬಾ ಜನಕ್ಕೆ ಕೆಲಸ ಕೊಡೋ ಅವಕಾಶ ಸಿಗುತ್ತೆ. ಎಷ್ಟೋ ಜನ ಟೆಕ್ನಿಷಿಯನ್ಸ್ ಡೈಲಿ ವೇಜ್ ವರ್ಕರ್ಸ್ ಬರೋರಿಗೆ ಕೆಲಸ ಕೊಡೋ ಅವಕಾಶ ಸಿಗುತ್ತೆ, ಅವರಿಂದ ಎಷ್ಟೊಂದು ಜನ ಮನೆಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿಮ್ಮ ಪ್ರೊಡಕ್ಷನ್ ಓಪನ್ ಆಗಿ ಎಷ್ಟೊಂದು ಜನಕ್ಕೆ ಹಲವಾರು ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಸಿಗುತ್ತೆ, ಆಮೇಲೆ ತುಂಬಾ ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದು ಒಳ್ಳೆಯದು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ. ಹಾಗೆ ಇವರೊಂದು ಆರು ತಿಂಗಳಿಂದ ಪರಿಚಯ ಇದ್ದಾರೆ ಮುಂಚೆ ನನ್ನ ಕ್ಲೋಸ್ ಫ್ರೆಂಡು. ಸೊ ಮಧ್ಯದಲ್ಲಿ ನಿಮ್ದು ಸಿನಿಮಾ ಏನೋ ಒಂದು ಇದಾಗಿ ಹೇಳಿ ಏನೇನು ಮಾಡ್ತೀನಿ ಅಂತ ಹೇಳಿದ್ರು. ನನ್ಗೆ ಇವ್ರು ಬಂದು ಇವ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಮಾಡಿದ್ರು ತೋರಿಸಿದ್ರು. ತೋರಿಸಿದಾಗ ನನಗೆ ಏನ್ ಮಾಡೋಣ ಅಂತ ಗೊತ್ತಿಲ್ಲ ಅವ್ರು ಹಿಡ್ಕೊಂಡು, ಯಾಕಂದ್ರೆ ಇವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡೋಣ ಅನ್ಕೊಂಡು ಹೋಗ್ಬಿಟ್ಟು ಸೈಡಲ್ಲಿ ಚಿಕ್ಕರು ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಒಂಥರ ಅವ್ರ ಮಾಡಿ ತೋರಿಸಿದಾಗ ಒಂದು ಅವಮಾನ, ಒಂದು ಆರ್ಟಿಸ್ಟ್ ಆರ್ಟಿಸ್ಟೇ ತೆಗೆದುಕೊಳ್ಬೇಕು. ಏನ್ ಮಾಡೋದು ಎಪ್ಪ ಚೆನ್ನಾಗಿ ಮಾಡ್ತಾರೆ, ಏನ್ ಮಾಡ್ಸಕ್ಕಾಗಲ್ಲ, ಏನು ಏನ್ ಯೋಚನೆ ಮಾಡ್ತಾ ಇದ್ದೆ. ಸೊ ಇವಾಗ ರೀಸೆಂಟ್ ಆಗಿ ಒಂದು 2-3 weeks ಬ್ಯಾಕ್ ಫೋನ್ ಮಾಡಿ ಹೇಳಿದ್ರು, ಮಾರನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ, ನೈಸ್ ಅಂತ ಹೇಳಿದೆ. ಸೊ ಏನ್ ಮಾಡ್ತಾ ಇದ್ದ ನಂಗೆ ಗೊತ್ತಿಲ್ಲ, ಏನೋ ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಪೋಸ್ಟರ್ ನೋಡಿದಾಗ ಪೋಸ್ಟರ್ ಇಷ್ಟಪಟ್ಟಿದ್ದೆ, ಇತ್ತು ಸಾಂಗ್ ನೋಡಿದಾಗ, ಸಾಂಗ್ ನೋಡೋಕ್ಕಿಂತ ಮುಂಚೆ ಸಾಂಗ್ ಮೇಕಿಂಗ್ ಪ್ಲೇ ಆದಾಗ ಆಸ್ ಅನ್ ಆಕ್ಟರ್ ಆಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಕಾಣಿಸ್ತಿದ್ದೆ ಏನು ಅಂತ ಹೇಳಿದ್ರೆ, ನೀವು ಸೀರಿಯಸ್ ಆಗಿ ನಿಮ್ಮ ಕ್ರಾಫ್ಟ್ ಕೆಲಸ ಮಾಡ್ತಾ ಇರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾ ಒಂದು ಹೇಳಿದೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಮಾಡ್ತಾ ಇರ, ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಆಗ್ಬೇಕು ನೀವು ಸಿನಿಮಾದಲ್ಲಿ, ಅಷ್ಟೇ ಹೇಳೋದು. ಒಳ್ಳೇದಾಗಲಿ, ಒಳ್ಳೇದು ಮಾಡಿ, ಇದೇ ಎಫರ್ಟ್ ಇಟ್ಕೊಳ್ಳಿ, ಇಡೀ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೀರ. ನಾನು ನಿಮ್ಮ ಹೊಸಬ್ರಿ ಒಂದು ಹೇಳೋದು ಅಂತ ಹೇಳಿದ್ರೆ, ಹೊಸ ಪ್ರಯತ್ನಗಳಲ್ಲಿ ಒಪಿನಿಯನ್ಸ್ ಡಿಫರ್ ಆಗುತ್ತಿಲ್ಲ ಆಗುತ್ತೆ, ಬಟ್ ದಟ್ ಈಸ್ ದ ಕಾಸ್ಟ್ ಆಫ್ ಇದು. ನಾವು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಜನ ನಾವು ಇನ್ನ ಅವ್ರೇನ್ ಬೇಕು ಅಂತ ಹೇಳೋದನ್ನ ನಾವು ಮುಂದೆ ಮುಂದೆ ಮಾಡ್ಕೊಂಡೋದ್ರೆ ನಮ್ಗೆ ಗೊತ್ತಾಗುತ್ತೆ, ಅದು ಕಾಣಿಸ್ತದೆ ನಿಜವೂ ಚೆನ್ನಾಗಿದೆ. ಸೊ ಖುಷಿ ಆಯ್ತಾ, ವಾಕ್ ಬಿಲ್ಡಪ್ ವಾಕ್ ಎಲ್ಲಾದ್ರು ಸ್ಲೋ ಮೋಷನ್ ಏನ್ ಬೇಡ, ಹಂಗೆ ಇಂಟೆನ್ಸಿಟಿ ಸಕಲಾಗಿದೆ. ಸೊ ಒಳ್ಳೇದಾಗ್ಲಿ ಹೇಳಕ್ ಇಷ್ಟಪಡ್ತೀನಿ, ಎಲ್ಲರನ್ನು ಸಪೋರ್ಟ್ ಮಾಡಿ, ಒಳ್ಳೆಯವ್ರಿಗೆ ಹೊಸಬ್ರಿಗೆ ಒಳ್ಳೇದಾಗ್ಬೇಕು ಇಷ್ಟ. ಥ್ಯಾಂಕ್ ಯು. ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ. ಸೊ ನಾನು ಫಸ್ಟ್ ಸಿನಿಮಾ ಕಟ್ಟಪ್ಪಂದಿನಿ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಬಂದ್ಬಿಟ್ಟು ಆಕ್ಚುಲಿ ಒಂದು ಮೆಸೇಜ್ ಫಾರ್ ಇಂಡಿಯಾ ಸಿನಿಮಾ ಮಾಡಿದೆ, 2018 ಮಾಡಿ ರಿಲೀಸ್ ಮಾಡಿದೆ. ಸೆಕೆಂಡ್ ಸಿನಿಮಾ ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೆ, ಸಡನ್ನಾಗಿ ಲಾಕ್ಡೌನ್ ಆಗಾಯಿತು. ಸೊ ಏನು ಮಾಡ್ಬೇಕಂತ ಗೊತ್ತಿದ್ರೆ, ಆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಒಂದು 4 ವರ್ಷ 5 ವರ್ಷ ಸ್ಕ್ರಿಪ್ಟ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಕನ್ನಡ ವರ್ಷನ್ ಮಾಡಿಕೊಂಡೆ ಸ್ಕ್ರಿಪ್ಟು. ಸ್ಕ್ರಿಪ್ಟಿಗೆ ಯಾರು ಸೂಟ್ ಆಗ್ತಾರೆ ಅಂತ ಹೇಳಿದಾಗ, ಬ್ರದರ್ ಅವರು ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ, ಟಚ್ ಆಗಿದ್ರು. ಸೊ ಈ ಥರ ಅನ್ಕೊಂಡಿದ್ದೀನಿ, ಕ್ಯಾಶುವಲ್ ಮೀಟಿಂಗ್ ಒಂದು ಸಿಕ್ಕಿ ಏನ್ ಮಾಡೋಣ ಅನ್ಕೊಂಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಅವ್ರು ಒಂದ್ಸತಿ ನರೇಟ್ ಮಾಡಿ ಸ್ಟೋರಿನ ಅಂತ ಹೇಳಿದ್ರು. ಸ್ಟೋರಿ ನರೇಟ್ ಮಾಡಿದೆ, ಸ್ಟೋರಿ ನರೇಟ್ ಮಾಡಿದ ತಕ್ಷಣ ಏನು ಚೆನ್ನಾಗಿದೆ, ಏನ್ ಅನ್ಕೊಂತ ಇದ್ರೆ ಬಜೆಟ್ ಅಂದ್ರು, ಬಜೆಟ್ ಆಮೇಲೆ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಟೇಕ್ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಸಬ್ಜೆಕ್ಟ್ ಬಂದ್ರೆ ಪಕ್ಕ ಕಮರ್ಷಿಯಲ್ ಆಕ್ಷನ್ ಸಬ್ಜೆಕ್ಟ್ ಆಗಿರುತ್ತೆ, ಎಲ್ಲಾ ರೀತಿಯ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಎಮೋಷನಲ್ಸ್, ಒಂದು ಬಾಂಡಿಂಗ್. ಸೊ ಇದ್ರ ಮೇಲೆ ಆಗುತ್ತೆ ಸ್ಟೋರಿ. ಸೊ ಇಷ್ಟೇ ಇರೋದಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸರ್, ಸಿನಿಮಾ ಬಂದ್ರೆ ಇದೊಂದು ಕಮರ್ಷಿಯಲ್ ಸಬ್ಜೆಕ್ಟ್ ಸರ್, ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್. ಒಂದು ಚಿಕ್ಕ ಮಗು ಎಮೋಷನಲ್ ಇಂದ ಸ್ಟಾರ್ಟ್ ಆಗುತ್ತೆ ಕಥೆ ಆಕ್ಚುಲಿ. ಸೊ ಅದು ಆಲಿಂದ ಪಿಸ್ತು. ಸೊ ಹಂಗೆ ಕನೆಕ್ಟ್ ಆಗಿ ಸ್ಟಾರ್ಟಿಂಗ್ ಚೆನ್ನೈಯಿಂದ ಕನೆಕ್ಟ್ ಆಗಿ ಮತ್ತೆ ಬೆಂಗಳೂರು ಬಂದು, ಬೆಂಗಳೂರಿಂದ ಬಳ್ಳಾರಿ ಕತೆ, ಬಳ್ಳಾರಿಯಿಂದ ಮತ್ತೆ ಕ್ಲೈಮ್ಯಾಕ್ಸ್ ಕೊಂಕತ್ತದ ಎಂಡ್ ಆಗುತ್ತೆ. ಸೊ ಅದೇನು ಅನ್ನೋದನ್ನ ಲೈಟ್ ಆಗಿ ಟೀಸರ್ ನೆಕ್ಸ್ಟ್ ನಾವು ಬಿಡೋ ಟೀಸರ್ ಅಲ್ಲಿ ಗೊತ್ತಾಗುತ್ತೆ ಸರ್. ಸರ್ ಆಲ್ಮೋಸ್ಟ್ ಆಗಿದೆ ಸರ್, ಶೂಟಿಂಗ್ಸ್ ಎಲ್ಲ ನಡೀತಾ ಇದೆ, ಶೆಡ್ಯೂಲ್ ಬರ್ಡೇ ಆದ್ರಿಂದ ಒಂದು ಸಾಂಗ್ ಲಾಂಚ್ ಮಾಡಿದೀವಿ. ಸೊ ನಡೀತಾ ಇದೆ ಸರ್. ಸರ್ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಸುನೀಲ್ ಮೈರ ಅಂತ, ಕ್ಯಾಮ್ರಾಮನ್ ಸುಹಾಸ್ ಸರ್ ಅಂತ, ಎಡಿಟರ್ ಧೀರಜ್ ಅಂತ. ಸೊ ಆರ್ಟಿಸ್ಟ್ ಎಲ್ಲ ಕೆಲವೆಲ್ಲ ಪೆಂಡಿಂಗ್ ಇದೆ, ಯಾರು ಫೈನಲ್ ಮಾಡಿಲ್ಲ, ಇರೋ ಪ್ರೊಸೆಸ್ ಇದೆ ಅದು ಮಾತ್ರ ಮಾಡ್ಕೊತಾ ಇದ್ದೀವಿ. ಬೆಂಗಳೂರಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದೀವಿ, ನೆಕ್ಸ್ಟ್ ಹೈದರಾಬಾದ್ ಅಲ್ಲಿ 10 days ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಶೂಟಿಂಗ್. ಡಬಲ್ ಲ್ಯಾಂಗ್ವೇಜ್ ಮಾಡ್ತಾರೆ, ಕನ್ನಡ ಇತ್ತು, ಕನ್ನಡ ಆಕಡೆ ಅಲ್ಲ ಹಾಕಿದೀವಿ ಮುಂದೆ ಸರ್. ಸರ್ ಸರಿ, ರಿಲೀಸ್ ಏನಾದ್ರೂ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಫಿಷಿಯಲ್ ಆಗಿ ಹೇಳ್ತೀವಿ ಸರ್. ನಾವು
ರಿಲೀಸ್ ಯಾವಾಗ ಇಲ್ಲಾದ್ರೆ ನೆಕ್ಸ್ಟ್ ಇಯರ್ ಅನ್ಕೊಂತ ಇದ್ದೀನಿ ಅಕ್ಷರ್ ಅವ್ರಿಗೆ ಮಾರ್ಚ್ ಆರ್ ಏಪ್ರಿಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ಯಾರು ಬಂದಿದ್ದೀರಾ ಎಲ್ಲರಿಗೂ ತುಂಬ ಟ್ಯಾಂಕ್ಸ್. ಮೀಡಿಯಾ ಮಿತ್ರರಿಗೆ ನಿಮ್ಮೆಲ್ಲರಿಗೂ ತುಂಬ ಟ್ಯಾಂಕ್ಸ್ ಬಂದಿರೋದಕ್ಕೆ. ಇದು ಮೇನ್ಲಿ ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್. ಸೊ ಈ ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡೋದಕ್ಕೆ ಏನ್ ಮಾಡೋಣ, ಮೂವಿ ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ಒಂದು ಸಾರ್ ಕೇಳಿದಂಗೆ ಇದು 3-4 ಮಂತ್ಸ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ಲಾಂಚಿಗೆ ಏನಾದರೂ ಒಂದು ಮೂವಿ ಬಗ್ಗೆ ಒಂದು ಸಾಂಗ್ ಆದರೂ ಲಾಂಚ್ ಮಾಡೋ ಟೈಟಲ್ ಸಾಂಗ್ ಅಂತ ಇವತ್ತು ಪ್ರೊಡಕ್ಷನ್ ಹೌಸ್ ಲಾಂಚ್ ಪ್ಲಸ್ ಟೈಟಲ್ ಟ್ರ್ಯಾಕ್ ಲಾಂಚ್ ಮೂವಿದು. ಶ್ರೇಯಸ್ ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ, ನಿಜವಾಗ್ಲೂ ಥ್ಯಾಂಕ್ಸ್. ಎಂಟೈರ್ ಕ್ಯಾಸ್ಟ್ ಅಂಡ್ ಕ್ರೂ, ಟೆಕ್ನಿಷಿಯನ್ಸ್ ಸುಹಾಸ್ ಪ್ರೋ ಸೂಪರ್ ಪೇಷನ್ಸ್. ನಿನ್ನಿಂದ ನಾನು ತುಂಬ ಪೇಷನ್ಸ್ ಕಲ್ತ್ಕೊಂಡೆ, ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೊರಿಯೋಗ್ರಾಫರ್ ಪ್ರವೀಣ್, ಥ್ಯಾಂಕ್ ಯು ಬ್ರೋ. ಎಡಿಟರ್ ಧೀರಜ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವಿಸಿಟ್ ಡೈರೆಕ್ಟರ್ ಬಂದಿಲ್ಲ, ಅವ್ರು ಬಂದಿಲ್ಲ, ಅವ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ತಂದೆ ತಾಯಿಗೆ ಋಣ ಇರಬೇಕು ಅಷ್ಟೇ, ಅವ್ರಿಗೆ ಬರಬೇಕಾಗಲ್ಲ. ನಾನು ಇವತ್ತು ಇಲ್ಲಿ ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದ್ರೆ ಅವರೇ ಕಾರಣ, ಅವರ ಆಶೀರ್ವಾದ. ಜನ ಮೆಚ್ಚಿದ್ರೆ ದೇವರು ಮೆಚ್ಚುತ್ತಾರಂತೆ. ಫಸ್ಟ್ ಜನದ ಮುಂದೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ನನಗೆ ಅದೇ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಸರ್, ಇದೊಂದು ಮೊದಲೇ ಸಿನಿಮಾ, ಇದಕ್ಕೆ ಮುಂಚೆ ಯಾವ್ದು ಮಾಡಿರ್ಲಿಲ್ಲ. ಮೊದಲೇ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ರ ಕಲ್ತಿದ್ರಪ್ಪ? ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಮೇ ಬಿ 7 ಇಯರ್ಸ್ ಬಿಫೋರ್ ಆ ಥರ ಒಂದು ಲಾಕ್ಡೌನ್ ಆದ್ಮೇಲೆ ಇನ್ಸ್ಟಾ ರೀಲ್ಸು ಈ ಥರ ಯೂಟ್ಯೂಬಲ್ಲಿ ಆ ಚಾನಲಲ್ಲಿ ಈ ಥರ ನಾನು ಓನಾಗೆ ಮಾಡ್ತಾ ಇದ್ದೆ. ಸೊ ಅದರ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೋಡಿ ಇವರು ಸರ್ ಬನ್ನಿ, ಹೀರೋ ಓರಿಯೆಂಟೆಡ್, ಹೀರೋ ಓರಿಯೆಂಟೆಡ್ ಮೂವಿ ಇದು, ಜಸ್ಟ್ ಮಾಸ್ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು. ಸರಿ, ಶ್ರೇಯಸ್ಸು ವಿಜಯವರೇ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ತುಂಬ ಸಂತೋಷ. ಏನೇ ಬೇಕಾದ್ರೂ ಗೈಡೆನ್ಸ್ ನನ್ನ ಕೇಳಿ, ಇಂಡಸ್ಟ್ರಿಯಲ್ಲಿ ಒಳ್ಳೆ ವ್ಯಕ್ತಿಗಳು ಸಿಗ್ಬೇಕು ನಿಮ್ಗೆ, ತುಂಬ ಒಳ್ಳೆ ಪ್ಲೇಸ್ ಇದು ಅಂತ ಹೇಳಿದ್ರು. ಅದೇ ನನಗೆ ಅವ್ರು ಕೊಟ್ಟಿರೋ ಟಿಪ್ಸ್, ತುಂಬ ಅವ್ರ ಫಾದರ್ ಆಶೀರ್ವಾದ ಇರಬೇಕು, ಅವ್ರ ಪ್ರೊಡಕ್ಷನ್ ಡ್ರೆಸ್ಸಿಂಗ್ಸ್ ಇರಬೇಕು. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಸರ್, ಫುಲ್ ಮಾಸ್ ನಂಗೆ ಕ್ಯಾರೆಕ್ಟರ್ ಆ ರೀತಿ ಇರುತ್ತೆ. ಸೊ ಏನು ಇವನು ಅಂತ ಅರ್ಥ ಆಗಲ್ಲ, ಕ್ಲೈಮ್ಯಾಕ್ಸಲ್ಲಿ ಹೀರೋ ಏನಕ್ಕೆ ಮಾಡ್ತಾ ಇದ್ದಾನೆ ಈ ಥರ, ಏನಕ್ಕೆ ಅವನು ಈ ಥರ ರಫ್ ಆ್ಯಂಡ್ ಟಫ್ ಆಗಿದ್ದಾನೆ ಅಂತ ಗೊತ್ತಾಗ. ಹೀರೋಯಿನ್ ಇಲ್ವಾ ನಿಮಗೆ? ಹೀರೋ ಓರಿಯೆಂಟೆಡ್ ಸರ್. ಹೀರೋಯಿನ್ ಇಲ್ಲ ಇದರಲ್ಲಿ. ಐಟಮ್ ಸಾಂಗ್ ಇರುತ್ತೆ, ಅದು ಮಗು ಹಿಂದೆ ಕತೆ ನಡೆಯುತ್ತೆ. ಸೊ ಹೀರೋಯಿನ್ ಸರ್ ಒಂದು ಎರಡು ಮೂವಿಯಲ್ಲಿ ವೆಂಕಟರಮಣ ಅವ್ರ ಮಾವ ಇದು ಬಂದಿದ್ದಾರೆ, ಅವ್ರ ಮೂವಿಯಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಮಾಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ಚಿಕ್ಕ ವಯಸ್ಸಿಂದ ಸ್ವಲ್ಪ ಅಲ್ಲಿ ಅನುಭವ ಇದೆ ರೋಲ್ಸ್ ಅಲ್ಲಿ ಮೂವೀಸ್ ಅಲ್ಲಿ ತೆಲುಗಲ್ಲಿ ಎಲ್ಲ. ಸೊ ಕನ್ನಡದಲ್ಲಿ ಲಾಂಚ್ ಅದನ್ನ ಬಿಟ್ಟು ಕನ್ನಡ ಮೇನ್ ಸರ್. ಅದಕ್ಕೆ ನಮ್ಮ ಫ್ರೆಂಡ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಆಕ್ಚುಲಿ ಅವ್ನು ಸ್ಟೇಜ್ ಮೇಲೆ ಕರಿಬೇಕು ಅನ್ಕೊಂತ ಇದ್ದೀನಿ. ಇಷ್ಟಕ್ಕೆಲ್ಲ ಕಾರಣ ನಾನು ಇಂಟ್ರೆಸ್ಟ್ ಕೊಡ್ತೀವಿ, ಅವರು ಕರ್ಕೊಂಡೋಗಿ ನಾನು ಪರಿಚಯ ಮಾಡಿಸಿ ಬ್ರದರ್ನ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮಣ್ಣ ವಿಜಯ್ ಬ್ರದರು ಮೂವಿ ತೆಗಿತಾ ಇದ್ದಾರೆ, ಮಾರಂತೆ ಸಕ್ಸಸ್ ಆಗಬೇಕು ಅಂತ ಸಂತೋಷ. ಥ್ಯಾಂಕ್ ಯು ವೆಂಕಟೇಶ್, ಸಾರಿ
ಡೆಸ್ಟಿನಿ ಬ್ರಿಂಗ್ಸ್ ಎವ್ರಿಥಿಂಗ್. ಸೊ ಏನು ಡೈರೆಕ್ಟರ್ ಪರಿಚಯ ಮಾಡಿಸಿ, ಈ ಡೈರೆಕ್ಟರ್ ಇಂದ ನಮಗೆ ಸುಹಾಸ್ ಅಂಡ್ ಟೀಮ್ ಎಲ್ಲ ಅವರು ಪರಿಚಯ ಆಗಿ ಜರ್ನಿ ನನಗೆ ತುಂಬ ಅನುಭವ ಕೊಡ್ತಾ ಇದೆ, ಖುಷಿ ಕೊಡ್ತಾ ಇದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಬಿ, ಥ್ಯಾಂಕ್ ಯು ವೆರಿ ಮಚ್ ಶ್ರೇಯಸ್ ಅವ್ರಿಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವ್ರ ಜೊತೆನೆ. ಒಂದು ಜೊತೆಗೆ ಮೊದಲನೇದಾಗಿ ಶ್ರೇಯಸ್ ಮಂಜುವರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತಿದ್ದು ಕಾರ್ಯಕ್ರಮಕ್ಕೆ ಮೆಲ್ಲ ನಾವು ಇದೀರಾ, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರಿಗೆ. ಇದೀಗ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಜಿ ಮಂಜುನಾಥ್ ಅವರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಡಾಕ್ಟರ್ ಮಂಜುನಾಥ್ನವರು, ನಮ್ಮ ಕೋಲಾರ ಎಮ್ ಎಲ್ ಎ, ನಮ್ಮ ಅಳಿಯರು, ನಮ್ಮ ಕುಲಬಾಂಧವರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮೆಲ್ರಿಗೂ ಒಳ್ಳೆ ಹೆಸರು ತಂದಿರುವಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅವ್ರಿಗೆ ಸ್ವಾಗತ ಆಲ್ರೆಡಿ ಹೇಳಿದ್ದೀನಿ. ಅವರನ್ನು ಎರಡು ಮಾತು ಮಾತಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಜಾಸ್ತಿ ಮಾತಾಡೋಕೆ ಸಮಯ ಇಲ್ಲ, ಯಾಕಂದ್ರೆ ಈ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ನಮ್ಮ ತಮ್ಮನ ಮಗನಾದ ವಿಜಯ್ ಈ ಒಂದು ಫಿಲ್ಮ್ಗೆ ಎಲ್ಲ ರೀತಿಯಲ್ಲೇ ಎಸ್ ಎಸ್ ಆಗಬೇಕು, ದೇವರ ಆಶೀರ್ವಾದ ಇರಬೇಕು, ಅವರ ತಂದೆ ತಾಯಿ ಆಶೀರ್ವಾದ, ಇಲ್ಲಿ ಬಂದಿರುವಂಥ ನಮ್ಮ ಕುಲಬಾಂಧವರು ಎಲ್ಲರೂ ಪ್ರೀತಿ, ಎಲ್ಲರೂ ಒಂದು ವಿಶ್ವಾಸದಿಂದ ಇಷ್ಟೇ ಬಂದಿದ್ದಕ್ಕೆ ಅವರಿಗೆಲ್ಲ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇಷ್ಟು ಪ್ರೀತಿಯಿಂದ ಎಲ್ಲರೂ ಹೇಳಿದ ತಕ್ಷಣ ಬಂದಿದ್ದಾರೆ ನೋಡಿ. ಅದೇ ರೀತಿ ಎಲ್ಲೋ ಒಳ್ಳೇದಾಗಿ ಇನ್ನೂ ಮುಂದೆ ಒಳ್ಳೆ ಹೆಸರು ಬರಬೇಕು. ಇದು 100 ದಿವಸ ಓಡಿ ಒಳ್ಳೆ ಹೆಸರು ತಂದು ಇದು ಜೈಸೇಲರ್ ಆಗತ್ತೆ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿ ಜೈ ಕರ್ನಾಟಕ. ಇದು ಮಾರ್ ಒಂದು ಸಿನಿಮಾ, ಹೊಸ ಟೀಮ್ ಅಂದ್ರೆ ಬಾರಿ ಹೀರೋ ಆಗ್ಬೋದು, ಎಲ್ಲ ಎಲ್ಲರೂ ಹೊಸ ಟೀಮ್ ಅನ್ನ ಇದನ್ನ ಆರ್ಗನೈಸೇಷನ್ ಮಾಡಿದ್ದಾರೆ. ಅಂದ್ರೆ ಒಂದು ಫಿಲಮ್ ಮಾಡೋದಂದ್ರೆ ಅಂದೇನು ಈಸಿ ಏನಲ್ಲ. ಇವತ್ತು ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಜಯ್ ಅವರು ನಟಿಸಿರುವಂತ ಈ ಸಿನಿಮಾದ ಅದ್ಭುತವಾದಂತ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ದೆ ನಾನೇ ಅದನ್ನ, ಅದು ಅದ್ಭುತವಾದಂತ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಹಿರಿಯರಾದಂತ ಸಿನಾರಾಜ್ ಮಾಮ್ನವರು, ಆಮೇಲೆ ವಿಜಯ್ ಅವರ ತಂದೆ, ಎಲ್ಲ ನಮ್ಮ ಆತ್ಮೀಯರು ಎಲ್ಲರೂ ಇದ್ದಾರೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಎಲ್ಲರೂ ಇದ್ದಾರೆ. ಮುಖ್ಯವಾಗಿ ಈ ಫಿಲಮ್ ತಂಡ ಏನಿದೆ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಒಂದು ಸಕ್ಸಸ್ಸಿನ ಹಿಂದೆ 100 ಹೆಜ್ಜೆಗಳಿರ್ತವೆ, ಒಂದು ಫೈಲರ್ ಆಗುವಂಥದ ಹಿಂದೆ ಒಂದು ಹೆಜ್ಜೆ ಇರ್ತವೆ. ಆದರೆ ನಮಗೆ ಸೋಲೆ ಮೊದಲನೇ ಮೆಟ್ಟಲು ಗೆಲುವು ಅನ್ನೋ ರೀತಿಯಲ್ಲಿ ನಮ್ಮ ಪತ್ರಕರ್ತರಿದ್ದಾರೆ ನಮಗೆಲ್ಲ ಹೆಲ್ಪ್ ಮಾಡೋದಕ್ಕೆ. ಎಲ್ಲರ ನೀವೆಲ್ಲ ಪತ್ರಕರ್ತರು, ಯಾಕಂದ್ರೆ ಸೋಲ್ಬೇಕಂದ್ರೆ ಗೆಲ್ಬೇಕಂದ್ರೆ ನೀವೇ ಕಾರಣ ಆಗ್ತೀರಿ. ನೀವೇನು ಹೇಳ್ತೀರೋ ಅದನ್ನೇ ಜನ ಇವತ್ತಿನ ಪರಿಸ್ಥಿತಿನಲ್ಲಿ ನೋಡೋದು, ಯಾರು ಜನ ಲೈವ್ ಅನ್ನ ನೋಡ್ತಾರೆ ನೋಡಕ್ ಆಗೋದಿಲ್ಲ. ನಿಮ್ಮ ಹತ್ರ ಟಿವಿ, ಮೀಡಿಯಾ, ವಾಟ್ಸಪ್,
ಆಮೇಲೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ತರ ನಿಮ್ಮ ಒಂದು ಇದರಲ್ಲಿ ನೋಡ್ಕೊಂಡು ಹೋಗ್ತಾರೆ. ನೀವ್ ಏನ್ ಕೊಡ್ತೀರೋ ಅದೇ ಜನ ನಂಬರ್ಕ್ ಹೋಗ್ತಾರೆ. ಅದೇ ರೀತಿಯಲ್ಲಿ ರೀಸೆಂಟ್ ಆಗಿ ರಜನಿಕಾಂತ್ ಒಂದು ಮಾತು ಹೇಳ್ತಾರೆ, ಭಾಷಾ ಫಿಲಮ್ ನಾನು ನೋಡಿದಾಗ ಚೆನ್ನಾಗಿಲ್ಲ ಅನ್ಕೊಂಡೆ, ಆಮೇಲೆ ಅವ್ರು ಹೇಳ್ದಾಗ ಗೊತ್ತಾಗುತ್ತೆ, ಇನ್ನೊಬ್ರು ಡೈರೆಕ್ಟರ್ ಹೇಳ್ದಾಗ ಡೈರೆಕ್ಟರ್ ಹೇಳ್ತಾರೆ ಇಲ್ಲ ಹತ್ತು ಅಣ್ಣಾಮಲ ಹಾಕದೆ ಒಂದು ಭಾಷಾ ಫಿಲಮ್ ಅಂತ ಹೇಳ್ತಾರೆ. ಅದೇನಂದ್ರೆ ಹತ್ತು ಅಣ್ಣಾಮಲ ಹಾಕೋದನ್ನ ಭಾಷಾ ಅಂತ ಹೇಳ್ತಿದ್ರೆ ಅವತ್ತು ಮೀಡಿಯಾ ತೋರಿಸಿದ ಒಂದು ಪಬ್ಲಿಸಿಟಿನೇ ಹತ್ತು ಅಣ್ಣಾಮಲ ಫಿಲಮ್ ಒಂದು ಭಾಷಾ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವೆಲ್ಲರೂ ಇವತ್ತು ಪತ್ರಕರ್ತರ ಮಿತ್ರರು ಎಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸಬರನ್ನ ಇಂಟ್ರೊಡ್ಯೂಸ್ ಆದಾಗ ಅವರಿಗೆ ಪ್ರೋತ್ಸಾಹಿಸಬೇಕು, ನಮ್ಮ ಕೈಯಲ್ಲಾದ್ರೆ ಅವರಿಗೆ ಹೆಲ್ಪ್ ಮಾಡಬೇಕು, ಇಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ಬೇಕಷ್ಟೇ, ಏನು ತೊಂದರೆ ಮಾಡಕ್ ಹೋಗ್ಬಾರ್ದು ಅವರಿಗೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಫಿಲಂ ಇಂಡಸ್ಟ್ರಿನೂ ಅಷ್ಟೇ ಒಳ್ಳೆ ಅದ್ಭುತವಾದಂತ ಕೆ ಜಿ ಎಫ್ ಫಿಲಮ್ ಇಂಥದ್ದೆಲ್ಲ ಬಂದಾಗ ಒಳ್ಳೆ ಅದ್ಭುತವಾದಂತ ಒಂದು ಮೇಲೆ ಇವತ್ತು ವರ್ಲ್ಡ್ ವೈಡ್ ಅಲ್ಲಿ ನಮ್ಮ ಕನ್ನಡ ಫಿಲಂ ಹೋಗ್ತಾ ಇದೆ. ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೂ ಅದನ್ನ ನಮ್ಮ ಕನ್ನಡ ಭಾಷೆ ಏನಿದೆ ಆ ಭಾಷೆ ವರ್ಲ್ಡ್ ವೈಡ್ ಇವತ್ತು ಗೊತ್ತಾಗಿದೆ ನಮಗೆ. ಅದರಿಂದ ಇವತ್ತು ಈ ಒಂದು ಫಿಲಮ್ ಅನ್ನು ಇದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿ ಇದೇ ರೀತಿ ಒಳ್ಳೆ ಶಕ್ತಿಯಂತ ಫಿಲಂ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನನ್ನ ತಮ್ಮ ಅವ್ರಿಗೆ ಒಳ್ಳೆಯದಾಗಲಿ, ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರೂ ಇದ್ದೀರಾ, ಎಲ್ಲ ನಮ್ಮ ಪ್ರೊಡ್ಯೂಸರ್ ಮಗ ಎಲ್ಲರೂ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಫಿಲಮ್ ಆಗಲಿ, ಚೆನ್ನಾಗಾಗಲಿ, ಇದರಿಂದ ಮುಂದಿನ ಇಂಥದನ್ನ ಒಂದು ಹತ್ತು ಫಿಲಮ್ ಮಾಡಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಆ ದೇವರು ನಮ್ಮ ಕುಡುಮಲೆ ಗಣಪತಿ ಸ್ವಾಮಿ ಮುಡುಬಾರು ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್ ಜಯ ಕರ್ನಾಟಕ.